ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವೀಡಿಯೋದಲ್ಲಿ ನಾವು ಕೇರಳಗೆ ಟ್ರಿಪ್ ಹೋಗಿದ್ವಲ್ಲ 4 ಡೇಸ್, ಅದರದ್ದು 4 ಡೇಸ್ ನಾವು ಯಾವ್ಯಾವ ಹೋಟೆಲ್ ಮತ್ತು ಯಾವ ರೆಸಾರ್ಟಲ್ಲಿ ಸ್ಟೇ ಮಾಡಿದ್ವಿ ಮತ್ತು ಅದರದ್ದು ರೂಮ್ ಟೂರ್, ರೆಸಾರ್ಟ್ ಟೂರ್ ಎಲ್ಲ ತೋರಿಸ್ತೀನಿ ನಾನು. ಇದು ಒಂದೇ ವೀಡಿಯೋದಲ್ಲ, ನಾನು 4 ದಿನದ್ದು ನಾನು ರೂಮ್ ಟೂರ್ ಎಲ್ಲ ತೋರಿಸ್ತೀನಿ. ಸೊ ಫಸ್ಟ್ ಡೇ ನಾವು ಹೋಗಿದ್ದು ಗ್ರೀನ್ ಕೋವ್ ರೆಸಾರ್ಟ್ ಅಂತ. ನೀವಾಗಲೇ ಈ ಹಿಂದೆ ಕೇರಳ ಫುಡ್ಸ್ ಕೂಡ ನಾನು ವ್ಲಾಗ್ ಮಾಡಿದೆ. ಸೊ ರೆಸಾರ್ಟ್ಗಳಲ್ಲಿ ಹೇಗಿತ್ತು, ಕೇರಳದಲ್ಲಿ ಹೇಗಿತ್ತು ಅಂದ್ಬಿಟ್ಟು. ಸೊ ಇವಾಗ ನಾನು ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಇದು ಗ್ರೀನ್ ಕೋವ್ ರೆಸಾರ್ಟ್, ಇದು ಎಂಟ್ರೆನ್ಸಿಂದನೂ ನಾನು ತೋರಿಸ್ತಾ ಇದ್ದೀನಿ. ರೆಸಾರ್ಟ್ ಅಂದರೆ ನಿಮಗೆ ಸ್ವಿಮ್ಮಿಂಗ್ ಪೂಲು ಆ ಥರ ಇದ್ದಂಗಿರಲ್ಲ, ಇದು ಜಸ್ಟ್ ಹೋಮ್ ಸ್ಟೇ ಥರ ಇರುತ್ತೆ. ಬಿಕಾಸ್ ಅಲ್ಲಿ ತುಂಬಾ ಟೂರಿಸ್ಟ್ ಪ್ಲೇಸಸ್ ಇರೋದ್ರಿಂದ ಅಲ್ಲೆಲ್ಲ ರೆಸಾರ್ಟ್ಸ್ ಹೀಗೇ ಇರುತ್ತೆ, ಒಂಥರ ಹೋಮ್ಲಿ ನೇಚರ್ ಥರನೇ ಇರುತ್ತೆ, ಅದಕ್ಕೆ ಹೋಮ್ ಸ್ಟೇ ಅಂತಾರೆ. ಇದರ ಹೆಸರು ಬಂದು ಗ್ರೀನ್ ಕೋವ್. ಇದು ಮುನ್ನಾರಲ್ಲಿರೋದು, ಮುನ್ನಾರ್ ಔಟ್ಸ್ಕರ್ಟಲ್ಲಿ ನಿಮಗೆ ಗ್ರೀನ್ ಕೋವ್ ಸಿಗುತ್ತೆ. ತುಂಬಾ ಕ್ಲೀನ್ಲಿ ಮೈಂಟೈನ್ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ರೂಮು ಮತ್ತು ಅಟ್ಯಾಚ್ ಬಾತ್ರೂಮು ಮತ್ತು 24 ಅವರ್ಸ್ ಹಾಟ್ ವಾಟರ್ ಸಪ್ಲೈ ಕೂಡ ಇರುತ್ತೆ, ಸರ್ವಿಸ್ ಕೂಡ ಇರುತ್ತೆ. ಮತ್ತು ಬಾತ್ರೂಮ್ ವಾಶ್ರೂಮ್ ಕೂಡ ಅಷ್ಟೇ, ತುಂಬಾ ಕ್ಲೀನಾಗಿತ್ತು. ನಮ್ಮನೇಲಿ ಹೇಗಿತ್ತೋ ಹಾಗೆ ಇತ್ತು ಗ್ರೀನ್ ಕೋ ರೆಸಾರ್ಟ್. ನನಗೆ ಅವರ ಕ್ಲೀನ್ಲಿನೆಸ್ ನನಗೆ ತುಂಬಾ ಇಷ್ಟ ಆಯಿತು. ವೈಫೈ ಕನೆಕ್ಷನ್ ಕೂಡ ಇರುತ್ತೆ. ಒಂದೊಂದು ರೆಸಾರ್ಟಲ್ಲಿ ವೈಫೈ ಇರಲ್ಲ, ಬಟ್ ಇದರಲ್ಲಿ ವೈಫೈ ಕನೆಕ್ಷನ್ ಕೂಡ ಇರುತ್ತೆ 24 ಅವರ್ಸು. ನಾನು ಇದ್ರದ್ದು ಪ್ರೈಸಸ್ಸು ಮತ್ತು ಟ್ರಿಪ್ ಡೀಟೇಲ್ಸ್ ಎಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಎಷ್ಟೆಷ್ಟಾಯಿತು ಪ್ಯಾಕೇಜಲ್ಲಿ ಹೋಗಿದ್ದು ಮತ್ತು ಪ್ರತಿಯೊಂದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ಹೋಗಿ ಸದ್ಯಕ್ಕೆ ಎಲ್ಲನೂ ರೂಮ್ ಟೂರ್ ನೋಡ್ಕೊಂಡು ಬನ್ನಿ. ಸೊ ನಿಮಗೆ ವೈಫೈ ಪಾಸ್ವರ್ಡ್ ಎಲ್ಲ ಅಲ್ಲೇ ಹಾಕ್ಬಿಟ್ಟಿರ್ತಾರೆ ವಾಲ್ ಮೇಲೆ, ಸೊ ನಾವು ಯೂಸ್ ಮಾಡ್ಕೋಬೋದು. ಅಲ್ಲಿ ಏನಕ್ಕಂದರೆ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ, ಸೊ ಹಾಗಾಗಿ ಯೂಸ್ ಮಾಡ್ಕೋಬೋದು. ಈ ರೂಮ್ ಬಂದುಬಿಟ್ಟು, ಆಗಲೇ ತೋರಿಸಿದ ರೂಮ್ ಬಂದುಬಿಟ್ಟು ತಂಗಿ ಮತ್ತು ಅವ್ರ ಹಸ್ಬೆಂಡ್ ಇದ್ದಿದ್ದ ರೂಮು. ಆ್ಯಂಡ್ ಇದು ನಾವು ತೊಗೊಂಡಿದ್ದು, ತುಂಬ ದೊಡ್ಡದು. ಆ್ಯಂಡ್ ಇದಕ್ಕೆ ಬಾಲ್ಕನಿ ಕೂಡ ಇತ್ತು, ಹಾಗಾಗಿ ಮಕ್ಕಳು ಇರೋದ್ರಿಂದ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಇದೊಂದು ಸ್ವಲ್ಪ ದೊಡ್ಡ ರೂಮ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಆಚೆಗಡೆ ಗ್ರೀನರಿ ಎಲ್ಲನೂ ಮತ್ತು ಬಾತ್ರೂಮ್ಸ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿತ್ತು. ತುಂಬ ಕ್ಲೀನ್ ಆ್ಯಂಡ್ ಯಾವುದು ಬ್ಯಾತ್ ಸ್ಮೆಲ್ ಆ ಥರ ಇರೋದಾಗಲಿ ಏನೂ ಆಗಿಲ್ಲ. ಗುಡ್ ಫ್ರ್ಯಾಗ್ರೆನ್ಸ್ ತುಂಬಾ ಇತ್ತು, ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ನೀವೇ, ನೋಡಿದ್ರೇ ಹೇಳ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ಆ್ಯಂಡ್ ಇಲ್ಲಿ ಬಾಲ್ಕನಿ ಇರೋದ್ರಿಂದ ಅಪ್ಪ ಪಾಪುಗೆ ತೊಟ್ಲು ಕಟ್ತಾ ಇದ್ರು. ಇದನ್ನು ಆಲ್ರೆಡಿ ನೀವು ವ್ಲಾಗಲ್ಲಿ ಕೂಡ ನಾನು ತೋರಿಸಿದ್ದೀನಿ. ಆ್ಯಂಡ್ ಇನ್ನೊಂದು ಸತಿ ಕೂಡ ತೋರಿಸ್ತಾ ಇದ್ದೀನಿ. ಬಾಲ್ಕನಿ ಅಷ್ಟೇ ನೋಡಿ, ಎಷ್ಟು ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ. ಸೊ ಅಲ್ಲಿ ಇಲ್ಲಿ ಕಂಬಿಗೆ ಹಾಕ್ಬಿಟ್ಟು ಆ ತೊಟ್ಲು ಕಟ್ತಾ ಇದ್ರು. ಇನ್ನೇನು ಪಾಪು ಸ್ವಲ್ಪ ತೊಟ್ಲು ಇರೋದ್ರಿಂದನೇ ಸ್ವಲ್ಪ ನಿದ್ದೆ ಮಾಡ್ತಾಳೆ ಬೇಗ, ಇಲ್ಲಾಂದರೆ ನಿದ್ದೆ ಮಾಡೋದಿಲ್ಲ. ಆ್ಯಂಡ್ ಜರ್ನಿಲೂ ಕೂಡ ನಿದ್ದೆ ಮಾಡ್ತಾಳೆ. ಸೊ ಜರ್ನಿ ಇಲ್ಲಿದ್ದ ಟೈಮಲ್ಲಿ ತೊಟ್ಲಿಗೆ ಹಾಕಿ ಮಲಗಿಸಿದ್ರೆ ಅವಳು ಬೇಗ ಮಲ್ಕೋತಾಳೆ. ನೋಡಿ ಆಚೆಗಡೆ ವ್ಯೂ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನನಗೆ. ಬಾಲ್ಕನಿಲಿ ಬಂದು ನಿಂತ್ಕೊಂಡು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮಳೆ ಕೂಡ ಬಂತು ಆವತ್ತು, ಆ ಮಳೆ ನೋಡೋದಕ್ಕೂ ಕೂಡ ತುಂಬಾ ಆಸಮ್ ಆಗಿತ್ತು. ರೈನಿಂಗು ಮತ್ತು ಆ ಎನ್ವಿರಾನ್ಮೆಂಟು, ಗ್ರೀನರಿ ಎಲ್ಲನೂ. ನೆಕ್ಸ್ಟು ಇದು ಡೈನಿಂಗ್ ಹಾಲ್ ಗ್ರೀನ್ ಕೋ ರೆಸಾರ್ಟ್ದೆ. ಸೊ ಇದು ಕೂಡ ನೀವು ಲಾಸ್ಟ್ ವ್ಲಾಗ್ಸಲ್ಲಿ ನೋಡಿರ್ತೀರ, ಡೈನಿಂಗ್ ಹಾಲ್ ಕೂಡ ಅಷ್ಟೇ, ಫುಡ್ ತುಂಬಾ ಚೆನ್ನಾಗಿತ್ತು. ಮತ್ತು ಡೈನಿಂಗ್ ಹಾಲ್ ನೋಡಿ, ಪೂರ್ತಿ ಸುತ್ತಲೂ ಸರೌಂಡಿಂಗ್ಸ್ ಗ್ಲಾಸಸ್ ಎಲ್ಲ ಇದೆ, ಮೇಲ್ಗಡೆ ಶೀಟ್ ಹಾಕಿದ್ರು, ತುಂಬಾ ಒಂಥರ ಚೆನ್ನಾಗಿತ್ತು. ಅವ್ರ ಐಡಿಯಾಸ್ ಮತ್ತು ಕ್ಲೀನ್ಲಿನೆಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಸೊ ನನಗೆ ಡೈನಿಂಗ್ ಹಾಲ್ ಓವರಾಲ್, ನನಗೆ ಗ್ರೀನ್ ಕೋವ್ ನನಗೆ 10 out of 10 ಕೊಡ್ತೀನಿ ನಾನು, ಅಷ್ಟು ತುಂಬ ಕ್ಲೀನ್ಲಿನೆಸ್ ಆಗಿ ಮೇಂಟೈನ್ ಮಾಡಿದರು. ನೆಕ್ಸ್ಟ್ ಬಂದು, ನೆಕ್ಸ್ಟ್ ಡೇ ಬಂದುಬಿಟ್ಟು ಸೆಕೆಂಡ್ ಡೇ ಅಟೂಡ್ ರೆಸಾರ್ಟ್ಗೆ ಹೋಗಿದ್ವಿ. ಅಟೂಡ್ ರೆಸಾರ್ಟ್ಗೆ ಹೋಗಿದ್ದು ನಾವು ನೈಟ್ ಮತ್ತು ಮಾರ್ನಿಂಗೇ ಚೆಕ್ಔಟ್ ಮಾಡಿಬಿಟ್ವಿ, ಏನಕ್ಕಂದರೆ ಫುಲ್ ತಿರುಗಾಡಿದ್ದೆ ಆಯಿತು. ಇದು ಆಚೆಗಡೆ ವ್ಯೂ ಹೀಗಿದೆ. ಅಟೂಡ್ ರೆಸಾರ್ಟ್ ಸ್ಪೆಷಲ್ ಏನಂದರೆ, ನಿಮಗೆ ಹೆಸರಲ್ಲೇ ಇದೆ ವುಡ್ ಅಂತ, ಅಂದರೆ ನಿಮ್ಗೆ ಎಲ್ಲೇ ನೋಡಿದ್ರೂ ಜಾಸ್ತಿ ವುಡ್ ಅಂತಲೇ ಕಾಣಿಸೋದು. ರೂಫ್ ಆಗಿರ್ಬೋದು, ಆಮೇಲೆ ಡೈನಿಂಗ್ ಹಾಲ್ ಆಗಿರ್ಬೋದು, ನಿಮಗೆ ಸಾಕಷ್ಟು ವುಡ್ಡಲ್ಲೇ ಕಾಣಿಸುತ್ತೆ, ತುಂಬ ವುಡ್ಡಲ್ಲೇ ಮಾಡಿರೋದು. ಸೊ ನೋಡ್ತಿದ್ರಲ್ಲ, ಇದು ಪೂರ್ತಿ ಆಚೆಗಡೆನೂ ಅಷ್ಟೇ ನೋಡಿ, ಫುಲ್ ವುಡ್ಡಲ್ಲೇ ಇದೆ, ತುಂಬ ವುಡ್ಡು. ಹಂಗಾಗಿ ಇದು ವುಡ್ ಸ್ಪೆಷಾಲಿಟಿ ಇದು. ಆ್ಯಂಡ್ ಇದು ರಿಸೆಪ್ಷನಲ್ಲಿರೋದು ಒಂದು ಚೆನ್ನಾಗಿತ್ತು ತುಂಬಾ ಇದು ವ್ಯೂ, ಸ್ವಲ್ಪ ಸೀನ್ಸ್ ಎಲ್ಲ. ಹಂಗಾಗಿ ನಾನು ಇದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ, ಕ್ಲಿಪ್ಪಿಂಗ್ಸ್ ತೊಗೊಂಡೆ, ತೋರಿಸೋಣ ಅಂತ. ನೋಡಿ, ಆದಷ್ಟು ನಿಮ್ಗೆ ಎಲ್ಲಿ ನೋಡಿದ್ರೂ ವುಡ್ಡಲ್ಲೇ ವುಡ್. ಸೊ ಹಂಗಾಗಿ ಇದಕ್ಕೆ ಅಟೂಡ್ ರೆಸಾರ್ಟ್ ಅಂತಲೇ ಇಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ತುಂಬಾ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡಿದರು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ತುಂಬ ದೊಡ್ಡದು, ಸುಮಾರು ರೂಮ್ಸ್ ಇದ್ದಾವೆ. ನಮಗೆ ಕೊಟ್ಟಿದ್ದು 2nd ಫ್ಲೋರಲ್ಲಿ. ಸೊ ಹಂಗಾಗಿ ಇವಾಗ ರೂಮ್ಗಳನ್ನ ಕೂಡ ನಾನು ತೋರಿಸ್ತೀನಿ.
ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಕಡೆ ಕೂಡ ಒಂದು ಸ್ವಲ್ಪ ರೂಮ್ಸ್ ಇತ್ತು ನೋಡಿ, ಎಲ್ಲಿ ನೋಡಿದ್ರೂ ನಿಮಗೆ ವುಡ್ 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 ಮೆಟ್ಲು ಸ್ಟೆಪ್ಸ್ ಹತ್ತಿತ್ತೀವಲ್ಲ ನಾವು, ಸ್ಟೇರ್ಸ್ ಕೂಡ ವುಡ್ಡಲ್ಲೇ. ಆ ಡೈನಿಂಗ್ ಹಾಲ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಲ್ಲ ನೋಡಿ, ಬಾಗಿಲು ಸಮೇತ ಹಿಡಿದು ಮೇಲ್ಗಡೆ ಪಿ ಒ ಪಿ ವರ್ಕ್ ಥರ ಮಾಡಿದ್ರಲ್ಲ ಅದೆಲ್ಲ ವುಡ್ಡೆ, ತುಂಬ ಒಂಥರ ಹೈಲಿ ಗ್ರ್ಯಾಂಡ್ ಲುಕ್ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು ಡೈನಿಂಗ್ ಹಾಲು ಅಟೂರ್ ರೆಸಾರ್ಟಲ್ಲಿ, ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ನೋಡ್ತಿದ್ದೀರಲ್ಲ ಇಲ್ಲಿಂದ ಮನಸ್ಸೇ ಬರ್ತಿರಲಿಲ್ಲ ಹೋಗೋದಕ್ಕೆ ಬೇರೆ ಕಡೆ, ತುಂಬಾ ಚೆನ್ನಾಗಿತ್ತು ಡೈನಿಂಗ್ ಹಾಲು. ಸರಿ, ಇವಾಗ ನೆಕ್ಸ್ಟು ನಾನು ರೂಮ್ಸ್ ತೋರಿಸ್ತೀನಿ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಸ್ ಕೂಡ ನಿಮಗೆ ವುಡಲ್ಲೇ ಮಾಡಿರ್ತಾರೆ ನೋಡಿ, ಸ್ಟೆಪ್ಸ್ ಕೂಡ ವುಡ್, ಸೊ ಸ್ಪೆಷಾಲಿಟಿನೇ ವುಡ್. ಸೊ ತುಂಬ ಚೆನ್ನಾಗಿದೆ, ಇದನ್ನು ಕೂಡ ಟ್ರೈ ಮಾಡಿ ಮುನ್ನಾರಲ್ಲೇ ನಿಮಗೆ ಇದು ಇದು ಕೂಡ ಸಿಗುತ್ತೆ. ನಿಮಗೆ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಅಟೂರ್ ರೆಸಾರ್ಟ್ ಮುನ್ನಾರ್ ಕೇರಳ ಅಂತ ಹೊಡೆದ್ರೆ ನಿಮಗೆ ಆರಾಮಾಗಿ ಮ್ಯಾಪಲ್ಲಿ ಹುಡ್ಕೊಂಡು ಹೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ ನೋಡಿ. ಬಾಲ್ಕನಿ ಮತ್ತು ಅದರಲ್ಲಿ ಶೋ ಇಡೋದು ಎಲ್ಲನೂ ಕೂಡ ವುಡ್ ವುಡ್ ವುಡ್ಡಲ್ಲೇ ಮಾಡಿರೋದು, ಚೆನ್ನಾಗಿದೆ ಒಂಥರ ಇವ್ರದ್ದೊಂದು ಐಡಿಯಾ. ಒಂದೊಂದು ರೆಸಾರ್ಟ್ ಒಂದೊಂದು ಥರ ಐಡಿಯಾ ಮಾಡಿ ಮಾಡ್ತಾರೆ ನೋಡಿ. ಇಲ್ಲಿ ರೂಫ್ ಕೂಡ ವುಡ್ಡಲ್ಲೇ. ಆ್ಯಂಡ್ ಇದು ನಮ್ಮ ರೂಮ್, ರೂಮ್ ತೋರಿಸ್ತೀನಿ ಬನ್ನಿ. ಸೊ ರೂಮ್ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ 24 hours ಹಾಟ್ ವಾಟರ್ ಯಾವಾಗಲೂ ಇರುತ್ತೆ, ಆ ಥರ ಪ್ರಾಬ್ಲಮ್ ಏನಾಗಲಿಲ್ಲ. ಹಾಟ್ ವಾಟರ್ ಬರಲಿಲ್ಲಪ್ಪ, ಕೋಲ್ಡ್ ವಾಟರಲ್ಲೇ ಅಂದರೆ ನಾರ್ಮಲ್ ವಾಟರಲ್ಲೇ ಸ್ನಾನ ಮಾಡ್ಕೊಂಡ್ವಿ, ಆ ಥರದ್ದೇನೂ ಪ್ರಾಬ್ಲಮ್ ಇಲ್ಲ ನೋಡಿ. ಒಳಗಡೆನೂ ಕೂಡ ಸ್ವಲ್ಪ ವುಡ್ ಜಾಸ್ತಿ ವುಡ್ಡಲ್ಲೇ ಕಾಣಿಸುತ್ತೆ, ತುಂಬ ಚೆನ್ನಾಗಿತ್ತು. ಇಲ್ಲೂ ಎಲ್ಲ ಸರ್ವಿಸಸ್ ಮತ್ತು ಎಲ್ಲನೂ ಚೆನ್ನಾಗಿತ್ತು. ಇದೊಂದು ರೂಮ್, ಅದೊಂದು ರೂಮು ಆ್ಯಂಡ್ ಇದೊಂದು ರೂಮು, ಎರಡು ರೂಮ್ ನಾವು ತೊಗೊಂಡಿದ್ದು. ಸೊ ಈ ಕಡೆ ಒಂಥರ ಇರುತ್ತೆ ರೂಮು ಆ್ಯಂಡ್ ಆ ಕಡೆ ಒಂಥರ ಇರುತ್ತೆ ರೂಮು. ಓವರಾಲ್ ನನಗೆ ಅಟೂರ್ ರೆಸಾರ್ಟ್ದು ತುಂಬಾ ಇಷ್ಟ ಆಯಿತು ನೋಡಿ. ಈ ಬಾಲ್ಕನಿ ಕೂಡ ವುಡ್, ಇಲ್ಲಿ ನಿಂತು ನೋಡೋದಕ್ಕೆ ವ್ಯೂ ತುಂಬಾ ಚೆನ್ನಾಗಿದೆ. ಹಾಯ್ ಜಪ್ಪು, ಹಾಯ್ ಜಪ್ಪು ಲಶ್ಕಾ, ಹಾಯ್ ಜಪ್ಪು ಲಶ್ಕಾ, ಹಾಯ್ ಜಪ್ಪು, ಹಾಯ್ ಗಬ್ಬಾ ಬದ ಗೇಟ್ ಬೈಟ್ ಗೆಲ್ಪ fish fish amo chu 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 rashka fish chudu careful, careful, it's on. Very careful. Next boat. Wait. Next boat, ah. It's like a moving now. Shall I go? Baby head. No, it will move with the waves. Babu, share. Careful. Oh.
Okay, welcome to boat. Room service. Supper today we have here. Supper today. ಫ್ರೆಂಡ್ಸ್, ಬೋಟ್ ಹೌಸ್ ಕೂಡ ಅಷ್ಟೇ ನಿಮಗೆ. ಇದರಲ್ಲಿ ನಾರ್ಮಲ್ಲು, ಮೀಡಿಯಮ್ಮು, ಡಿಲೆಕ್ಸು, ನೀವು ಹೇಗೆ ರೆಸಾರ್ಟ್ಗಳಲ್ಲಿ ಹೇಗಿರುತ್ತೆ ಹಾಗೆ ಇರುತ್ತೆ. ಬೇಸಿಕ್ ಅಂದರೆ ಬೇಸಿಕ್ಕು. ಸೊ ಒಂದೊಂದು ಬೋಟು ಒಂದೊಂದು ಪ್ರೈಸ್ ಇರುತ್ತೆ. ಆ್ಯಂಡ್ ನಾವು ಇದ್ದಿದ್ದು ಎರಡು ರೂಮ್ಸ್ ಇದ್ದಿದ್ದು ಬೋಟ್ ಅಷ್ಟೇ. ಸೊ ಇಡೀ ಬೋಟು ನಮ್ಮದೇ ಇತ್ತು, ಇನ್ಯಾರೂ ಇರಲಿಲ್ಲ. ಬೇರೆ ಶೇರಿಂಗ್ ಕೂಡ ಇರುತ್ತೆ, ಬಟ್ ಶೇರಿಂಗ್ ಇದ್ದರೆ ನಮಗೆ ಪ್ರೈವಸಿ ಇರಲ್ಲ ಅಂದ್ಬಿಟ್ಟು ನಾವು ಪೂರ್ತಿ ಬೋಟ್ ಅಂತ ತೊಗೊಂಡ್ವಿ. ಎರಡು ರೂಮ್ ಇರುತ್ತೆ. ಇದ್ರ ಕಾಸ್ಟೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ. ಈ ಥರ ಇದೆ ಬೋಟ್ ಹೌಸಲ್ಲೂ ಅಷ್ಟೇ. ಓಕೆ ಓಕೆ, ನಾನೊಂದು 100ಗೆ 70 ಆರ್ 80 ಮಾರ್ಕ್ಸ್ ಕೊಡ್ತೀನಿ. ಏನಕ್ಕಂದರೆ ಇದು ನೀರು ಮೇಲೆ ಹೋಗೋದ್ರಿಂದ ಒಂದು ಸ್ವಲ್ಪ ಸ್ಮೆಲ್ ಇದ್ದೇ ಇರುತ್ತೆ, ಫಿಶ್ ಸ್ಮೆಲ್ ಆಗಿರ್ಬೋದು, ಆ ಥರದ್ದೆಲ್ಲ ಇದ್ದೇ ಇರುತ್ತೆ. ರೆಸಾರ್ಟ್ಗಳಲ್ಲಿ ಕ್ಲೀನಾಗಿ ಇದ್ದಷ್ಟು ಬೋಟ್ ಹೌಸ್ಗಳಲ್ಲಿ ಇರಲ್ಲ. ಬಟ್ ಓಕೆ, ಬೋಟ್ ಹೌಸಲ್ಲೂ ಓಕೆ, ಇಷ್ಟು ಮೇಂಟೈನ್ ಮಾಡಿರೋದಕ್ಕೂ ಒಂದು ಹೇಳ್ಬೋದು, ಓಕೆ ಅಂತಲೇ ಹೇಳ್ಬೋದು. ನಾವು ಮೊದಲು ಹೋಗಿದ ತಕ್ಷಣ ವೆಲ್ಕಮ್ ಜ್ಯೂಸ್ ಕೊಡ್ತಾಯಿದ್ರು. ಸೊ ಇದು ಬಂದು ಫುಲ್ಲು ಹಿಂದೆಗಡೆ ಬಂದು ಕಿಚನ್ ಇರುತ್ತೆ. ಎರಡು ರೂಮ್ ಆದಮೇಲೆ ಮುಂದೆ ಹಾಲ್ ಟೈಪ್ ಇರುತ್ತೆ, ಅದರಿಂದ ರೂಮ್ಗಳು. ಇದು ಕಿಚನ್ನು. ನಾವೇನು ಕಿಚನ್ಗೇನು ಅಷ್ಟೊಂದು ಹೋಗಲಿಲ್ಲ, ಎಲ್ಲ ಅವರೇ ಸರ್ವ್ ಮಾಡ್ತಾರೆ. ಆ್ಯಂಡ್ ಕಿಚನ್ ಹಿಂದೆಗಡೆ ಫುಲ್ಲು ಇದು ಇಂಜನ್ನು ಅದು ಇದು ಎಲ್ಲನೂ ಇರುತ್ತೆ. ಸೊ ವೆಲ್ಕಮ್ ಜ್ಯೂಸ್ ಕೊಟ್ಟ ತಕ್ಷಣ ಇದು ಹಾಲ್ ಟೈಪ್, ಮುಂದೆ ಡೈನಿಂಗ್ ಟೇಬಲ್ ಕೂಡ ಇದೆ, ಒಂದು ಸೋಫಾ ಇದೆ, ಆ ಕಡೆ ಈ ಕಡೆ ಕೂತ್ಕೊಳ್ಳೋಕೆ ಚೇರ್ಸ್ ಇರುತ್ತೆ, ಆಮೇಲೆ ಟಿವಿ ಇರುತ್ತೆ, ನಿಮಗೆ ಸ್ಪೀಕರ್ಸ್ ಕೂಡ ಇರುತ್ತೆ, ಎಲ್ಲ ಈ ಥರ ಇರುತ್ತೆ. ನಾವು ಹೋಗಿದ್ರಲ್ಲಿ ತುಂಬ ಚೆನ್ನಾಗಿತ್ತು. ಬೋಟ್ ಹೌಸಲ್ಲಿ ಒಂದು ಸತಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಕಪಲ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಹೋಗೋದಕ್ಕೆ. ಸೊ ಒಂದು ಸತಿ ಎಕ್ಸ್ಪೀರಿಯನ್ಸ್ ಆಗ್ಬೋದು. 24 hours ನೀರೆಲ್ಲ ಇರೋದ್ರಿಂದ ಒಂಥರ ಇದೊಂಥರ ಬೇರೆ ಎಕ್ಸ್ಪೀರಿಯನ್ಸೇ ಕೊಡುತ್ತೆ. ಆ್ಯಂಡ್ ಬೋಟ್ ಹೌಸ್ ನನ್ನ ಡ್ರೀಮ್ಸಲ್ಲಿ ಕೂಡ ಒಂದು, ನಾನು ಆಲ್ರೆಡಿ ವ್ಲಾಗ್ನಲ್ಲಿ ಕೂಡ ನಿಮಗೆ ನಾನು ತಿಳಿಸಿದ್ದೆ. ಸೊ ನೆಕ್ಸ್ಟ್ ಇದಾದಮೇಲೆ ಲಾಸ್ಟ್ ಡೇ ಸಾರಾ ಹೋಟೆಲ್. ಇದು ರೆಸಾರ್ಟ್ ಅಲ್ಲ, ಇದು ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಷ್ಟೇ. ಏನಕ್ಕೆ ನಮಗೆ ನೆಕ್ಸ್ಟ್ ಡೇ ಫ್ಲೈಟ್ ಇರೋದ್ರಿಂದ ನಾವು ಏರ್ಪೋರ್ಟ್ ನಿಯರ್ ಇರೋದನ್ನ ನಾವು ನೋಡ್ಕೋಬೇಕಾಯಿತು. ಇದು ಕೂಡ ಅಷ್ಟೇ, ಸಾರಾ ಹೋಟೆಲು ತುಂಬಾ ಚೆನ್ನಾಗಿತ್ತು. ಇದು ಕೊಚ್ಚಿ ಏರ್ಪೋರ್ಟ್ಗೆ ಒಂದು 3.5 kilometers ದೂರ ಇದೆ ಅಷ್ಟೇ. ಇದು ಕೂಡ ಅಷ್ಟೇ, ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಇದೆಲ್ಲ ಔಟ್ಸೈಡ್ ಲುಕ್ ತೋರಿಸ್ತಾ ಇದ್ದೀನಿ. ಇದೇ ನಾವು 4 ದಿನ ಓಡಾಡಿರೋ ಕಾರು. ಡ್ರೈವರ್ ಮಾತ್ರ ಗುಡ್ ಬಿಹೇವಿಯರ್ ಡ್ರೈವರ್ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಏನು ಬ್ಯಾಡ್ ಆ ಥರದ್ದೇನು ಕಂಪ್ಲೇಂಟ್ಸ್ ಏನೂ ಇಲ್ಲ ನಮ್ಮ ಕಡೆಯಿಂದ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ, ತುಂಬಾ ಶೋ ಪ್ಲ್ಯಾಂಟ್ಸು ಆ ಥರ ಈ ಥರ ಎಲ್ಲ ಮಾಡಿದ್ದಾರೆ. ಒಂಥರ ಚೆನ್ನಾಗಿತ್ತು ಆ ಸಾರಾ ರೆಸಾರ್ಟ್ ಕೂಡ. ನಾವು ಬಂದಿದ್ದೆ 8:30 ಆಗಿಬಿಟ್ಟಿತ್ತು ಅವತ್ತು ಲಾಸ್ಟ್ ಡೇ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿ ಬೇಗ ಮಲ್ಕೊಂಡಿದ್ದು. ನೆಕ್ಸ್ಟು ರೂಮ್ಸ್ಗಳನ್ನ ನಾನು ತೋರಿಸ್ತೀನಿ ಬನ್ನಿ. ಇದರಲ್ಲೂ ಕೂಡ ಅಷ್ಟೇ, ನಾವು 2 rooms ತೊಗೊಂಡಿದ್ದು. ಪ್ರತಿಯೊಂದು ನನ್ನ ಕಾಸ್ಟ್ನೂ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ. ಪ್ಲೀಸ್ ವೈಟ್ ಮಾಡಿ, ಹೇಳಿರ್ತೀನಿ ಮತ್ತೆ. ನೀವು ವಿಡಿಯೋ ಕಮೆಂಟ್ಸಲ್ಲಿ ಕೇಳ್ತಾನೆ ಇರ್ತೀರ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ. ಸೊ ಎಲ್ಲ ಒಂದರಲ್ಲೇ ಹೇಳಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂದ್ಬಿಟ್ಟು ನಾನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಸೊ ಹಂಗಾಗಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನೋಡಿ. ಅದರಲ್ಲಿ ಇದು ರೂಮ್ಸು, ಫುಲ್ಲು ರೂಮ್ಸು. ಇದು ಕೂಡ ಅಷ್ಟೇ, ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಬಟ್ ಗ್ರೀನ್ ಕೋ ಅಟೋಡ್ ರೆಸಾರ್ಟಲ್ಲಿ ಇದ್ದಷ್ಟು ಏನು ಅಷ್ಟು ದೊಡ್ಡದಾಗಿ ಏನು ಇರಲಿಲ್ಲ. ಏನಕ್ಕಂದರೆ ಇದು ಹೋಟೆಲ್ ಅಲ್ವಾ, ಹಾಗಾಗಿ ಹೋಟೆಲ್ಗೆ ಎಷ್ಟು ಬೇಕೋ ಅಷ್ಟು ರೂಮ್ಸ್ ಇತ್ತು. ಬಟ್ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಸೊ ಪಕ್ಕಪಕ್ಕನೇ ರೂಮ್ ತೊಗೊಂಡಿದ್ದು ನಾವು ಆ ಕಡೆ ಈ ಕಡೆ. ಸೊ ಎರಡು ರೂಮು ಒಂದೇ ಥರನೇ ಇತ್ತು. ಒಂದು ಸ್ವಲ್ಪ ಗ್ರೀನ್ ಕೋ ರೆಸಾರ್ಟೋ ರೆಸಾರ್ಟ್ಸ್ ರೂಮ್ಸ್ಗಿಂತ ಒಂದು ಸ್ವಲ್ಪ ಚಿಕ್ಕದು ಅಂತಲೇ ಹೇಳ್ಬೋದು. ನೋಡಿ ಈ ಥರ ಇದೆ. ನಿಮಗೆ ಸಪ್ರೇಟ್ ಬೆಡ್ ಬೇಕು ಅಂದರೆ ಸಪ್ರೇಟ್ ಬೆಡ್ ಕೂಡ ಹಾಕ್ಕೊಡ್ತಾರೆ ಒಂದು ರೂಮಲ್ಲಿ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ನಾವು ರೆಸಾರ್ಟ್ಗಳಲ್ಲೂ ಅಷ್ಟೇ ಸಪ್ರೇಟ್ ಬೆಡ್ ನಾವು ಹಾಕಿಸ್ಕೊಂಡಿದ್ದು. ಸೊ ಇವರು ಕೂಡ ಅಷ್ಟೇ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು ಅಂತ. ಹೆಸರೇನು ಇಡಂಗೆ ಏನಿಲ್ಲ. ನನಗೆ ಈ 4 ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂದರೆ, ನನಗೆ ಗ್ರೀನ್ ಕೋವ್ ರೆಸಾರ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ ಡೇ ಹೋಗಿದ್ದು ರೆಸಾರ್ಟೇ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು 4 marks ಕೊಡ್ತೀನಿ. ಅಟ್ಟೂಟ್ ರೆಸಾರ್ಟ್ಗೆ ನಾನು 8 ಕೊಡ್ತೀನಿ 10. ಬೋಟ್ ಹೌಸ್ಗೆ ನಾನು 7 ಕೊಡ್ತೀನಿ 10. ಆ್ಯಂಡ್ ಇದಕ್ಕೂ ಕೂಡ ನಾನು 8 ಕೊಡ್ತೀನಿ. ಸೊ 10 out of 10 ನಾನು ಗ್ರೀನ್ ಕೋವ್. ಸೊ ಮತ್ತೆ ಒಂದು ಸತಿ ಆದರೂ ನೀವು ಮುನ್ನಾರ್ ಆ ಕಡೆ ಎಲ್ಲಾದರೂ ಹೋದರೆ ಗ್ರೀನ್ ಕೋ ರೆಸಾರ್ಟ್ಗಂತೂ ಒಂದು ಸತಿ ಹೋಗೇ ಹೋಗಿ ಅವಾಗ ನೀವು ನನ್ನ ನೆನಪಿಸ್ಕೋತೀರ ನಾನು ಹಿಂಗೆ ಹೇಳಿದ್ದೆ ಅಲ್ವಾ ಅಂತ. ಓಕೆನಾ, ಗ್ರೀನ್ ಕೋ ರೆಸಾರ್ಟ್. ಆ್ಯಂಡ್ ಇದು ಸಾರಾ ಹೋಟೆಲ್ ಔಟ್ಸೈಡು. ಆ್ಯಂಡ್ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಬಾಯ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಆ್ಯಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಬಾಯ್ ಫ್ರೆಂಡ್ಸ್.